ಕಮಲಿ, ನೀನ್ ತುಂಬಾ ಅದೃಷ್ಟವಂತೆ ಕಣೆ. ಯಾಕೆ? ನೀನು ನೋಡಕ್ ಬರೋ ಗಂಡು ತುಂಬಾ ಚೆನ್ನಾಗವನಂತೆ, ಅಲ್ಲದೆ ಒಳ್ಳೆ ಕೆಲಸದಲ್ಲ ಅವನಂತೆ. ಮದ್ವೆ ಆದ್ಮೇಲೆ ನಮ್ಮನ್ನೆಲ್ಲ ಮರಿಬೇಡಮ್ಮ. ಸಾಕು ಸುಮ್ಕಿರೆ ಸಾವಿತ್ರಿ, ಇನ್ನು ಅವ್ರನ್ನ ನೋಡ್ಬೇಕು, ಒಪ್ಕೋಬೇಕು. ಆ ಹುಡುಗ ನಿನ್ನ ಒಪ್ಕೊಳ್ದೇನೆ ನೀನ್ ಯಾವ್ದ್ರಲ್ಲೇ ಕಮ್ಮಿ ಆಗಿದ್ಯಾ? ನೀನ್ ತುಂಬಾ ಚೆನ್ನಾಗಿದ್ಯಾ, ಒಪ್ಕೊಂಡೇ ಒಪ್ಕೋತಾನೆ. ನಮಸ್ಕಾರ, ಬನ್ನಿ ಬನ್ನಿ ಬನ್ನಿ. ಕಿರಣ ಕೂತ್ಕೋಬೇಡಿ, ಬಾಪ್ಮಾ ಕೂತ್ಕೊಳ್ಳಿ. ವರನ್ ತಂದೆ ನಮಸ್ತೆ. ವರ ನಮಸ್ಕಾರಪ್ಪ. ತಾಯಿ ಅಮ್ಮ ನಮಸ್ಕಾರ. ಚಿಕ್ಕ ನಮಸ್ಕಾರ. ಪ್ರಯಾಣ ಎಲ್ಲ ಸುಖಕರವಾಗಿತ್ತಾ? ಚೆನ್ನಾಗಿತ್ತು. ನಿಮ್ಮೂರ ಕಡೆ ಮಳೆ ಬೆಳೆ ಎಲ್ಲ ಹೇಗೆ? ದೇವ್ರದ ಚೆನ್ನಾಗಾಗಿದೆ. ಕಮಲ ಬಂದಿಲ್ವಾ? ಕಣ ಮೂರು ಜನ ಗಂಡು ಮಕ್ಕಳಲ್ಲಿ ಇವನೇ ಹಿರಿಯೋನು, ಬಹಳ ಬುದ್ಧಿವಂತ. ಬಹಳ ಸಂತೋಷ, ನೋಡಿದ್ರೆ ಗೊತ್ತಾಗತ್ತೆ ಬಿಡಿ. ಬಮ್ಮ ಬಮ್ಮ ಬಮ್ಮ. ನನ್ನ ಮಗಳು ಏನ ಹೆಸರು? ಕಮಲ ಅಂತ. ಪರವಾಗಿಲ್ಲ, ಕೂತ್ಕೊಳ್ಳಮ್ಮ, ಪರವಾಗಿಲ್ಲ ಕೂತ್ಕೊಳ್ಳಮ್ಮ. ಸರಿಯಾಗಿ ನೋಡ್ಕೊಂಬಿಡು. ಮನೆ ಹೊರಗೆ ಒಳಗೆ ಎಲ್ಲ ಕೆಲಸ ಕಲಿಸಿದ್ದೀರಾ? ಓ ಚೆನ್ನಾಗಿ ಮಾಡ್ತಾಳೆ ನೋಡಿ. ಹಿಂಗೆ ಅಂತೀನಿ ಅಂತ ಏನು ಅನ್ಕೋಬೇಡಿ, ಇರೋ ವಿಷಯ ಹೇಳ್ತೀನಿ. ನಮ್ಮ ಹುಡುಗಿ ಹೆಸರಿಗೆ 2 ಎಕರೆ ಹೊಲ ಬರೆದಿದ್ದೀನಿ, ಗಬ್ಬದಾಸ ಕೊಡ್ತೀನಿ, ಅವಲಕ್ಕಿ ಸರ ಮಾಡಿಸಿದ್ದೀನಿ, ನಿಮ್ಮ ಹುಡುಗನಿಗೆ ಒಂದು ಬೈಕು ಕೊಡ್ತೀನಿ. ಅದು ಎಷ್ಟು ಜನ ಬೇಕಾದರೂ ಕರ್ಕೊಂಡು ಬನ್ನಿ, ಗಮ್ಮ ಅಂತ ಊಟ ಹಾಕ್ಸಿ ಫಸ್ಟ್ ಕ್ಲಾಸಾಗಿ ಮದುವೆ ಮಾಡಿಸ್ಕೊಡ್ತೀನಿ. ಹುಡುಗ ಹುಡುಗಿ ಹತ್ರ ಮಾತಾಡ್ಬೇಕಂತೆ. ಓ ಅದಕ್ಕೇನು ಮಾತಾಡ್ಲಿ, ಹೋಗವ ಮಾತಾಡ್ಬೇಕಂತೆ. ಹೋಗಪ್ಪ. ಈಗ ಮೊದ್ಲಂಗಲ್ಲ, ಹುಡುಗ ಹುಡುಗಿ ಮಾತಾಡ್ಕೊಂಬಿಟ್ರೆ ನಮ್ ಜವಾಬ್ದಾರಿನೂ ಕಮ್ಮಿ ಆಗುತ್ತಲ್ಲ. ಕಮಲಾ ಅಲ್ಲ ನಿನ್ನ ಹೆಸರು? ಏನ್ ಮಾಡ್ಕೊಂಡಿದ್ಯಾ? ಮನೇಲಿ ಏನ್ ಮಾಡ್ಕೊಂಡಿದ್ಯಾ ಅಂತ. ಮನೆ ಕೆಲಸ ಮಾಡ್ತೀನಿ. ಮನೆ ಕೆಲಸ? ಮನೆ ಕೆಲಸ ಅಂದ್ರೆ? ಒತ್ತಾರಿಕೆ ಎದ್ದು ಅಟ್ಟಿ ಸಾರಿಸಿ ರಂಗೋಲೆ ಬಿಟ್ಟು ಹಸ ಕಟಾಕಿ ಸಗಣಿ ಬಾಚಿ ನೀರು ತುಂಬಿ ಅನ್ನ ಮಾಡಿ ಮುದ್ದೆ ಮಾಡಿ ಸಾರು ಮಾಡಿ. ಇರಲಿ, ಈಗ ನಾನು ಹೇಳೋದನ್ನ ಸರಿಯಾಗಿ ಕೇಳು. ನಮ್ದೊಂದು ಕೋಳಿ ಫಾರಂ ಇದೆ, ಒಂದು ತೆಂಗಿನಕಾಯಿ ಮಂಡಿ ಇದೆ, ಲೆಕ್ಕ ಗಿಕ್ಕ ಬರೀಬೇಕಾಗಬಹುದು, ಆಗುತ್ತಾ? ಲೆಕ್ಕನಾ? ಹ್ಞೂ. ಎಷ್ಟು ಲಾಭ, ಎಷ್ಟು ನಷ್ಟ, ಎಷ್ಟು ಹೋಯ್ತು, ಎಷ್ಟು ಬಂತು, ಹೀಗೆ ಲೆಕ್ಕ ಗಿಕ್ಕ ಎಲ್ಲ ನಂಗೆ ಬರೋಕ್ಕಿಲ್ಲ ಅಪ್ಪ. ಬರಲ್ವಾ? ಯಾಕೆ? ನಾನು ಇದು ಇದಾ? ಅದೇನಂತ ಸ್ವಲ್ಪ ಬಿಡಿಸಿ ಹೇಳ್ತೀಯ? ನಾನು ಓದಿರೋದು 7ನೇ ಕ್ಲಾಸು. ಎಲ್ಲ ನನ್ನ ಕರ್ಮ. ಅಕ್ಕ ಇಲ್ಲಿ ತನಕ 48 ಲಗ್ನ ಮಾಡಿಸಿದ್ವಿ, ಎಲ್ಲ ಸುಖವಾಗವ್ರೆ, ನೀನ್ ಯಾಕೆ ಮಾಡ್ಕೊಂಡಿಲ್ಲ? ಎಲ್ಲ ನನ್ನ ಹಣೆ ಬರ. ಶಿವ ಮಾಡಿಸು ಅಂದವನೇ ಹೊರತು ಮಾಡ್ಕೊ ಅಂತ ಹೇಳಿಲ್ಲ. ಕೂತ್ಕೊಳ್ಳೋದಿಲ್ಲ, ಗೀತ್ಕೊಳ್ಳೋದೇ ಇಲ್ಲ. ಹೌದು ಎದೇಳು ಅಕ್ಕಯ್ಯ, ಎದೇಳು ಹೌದು ಎಡೆ ಹೋಗೋಣ. ಏನಾಯ್ತಪ್ಪ? ಅಲ್ಲ ಕಣಯ್ಯ, ಎಂತ ಹುಡುಗಿನ ತೋರ್ಸದಿಲ್ಲ. ಈ ಹುಡುಗಿಗೆ ಓದಕ್ಕೂ ಬರಲ್ಲ, ಬರೆಯಕ್ಕೂ ಬರಲ್ಲ, ಇಂಥ ಹುಡುಗಿನ ಕಟ್ಕೊಂಡು ನಾನು ಹೇಗೆ ಸಂಸಾರ ಸಾಗಿಸ್ತಿ? ಹೇಳೋದೊಂದು ಸ್ವಲ್ಪ ಕೇಳಯ್ಯ. ಹೇಳೋದು ಇಲ್ಲ, ಕೇಳೋದು ಇಲ್ಲ, ನಂಗೆ ಆ ಹುಡುಗಿ ಇಷ್ಟ ಇಲ್ಲ, ಅವಳು ನನ್ನ ಲೆವೆಲ್ಗೆ ಇಲ್ಲ. ಹೌದು ಎಡೆ ಹೋಗೋಣ. ತೋರ್ಸೋ ಆಗಿದ್ರೆ ಒಳ್ಳೆ ಹುಡುಗಿನ ತೋರಿಸು, ಇಂಥ ಕಮ್ಮಂಗಿನ ತೋರಿಸ್ಬೇಡ. ಎಡೆ ಮಾವು ಶರಣ ಸ್ವಾಮಿ, ಶರಣ ಒಂದು ನಿಮಿಷ ನನ್ನ ಮಾತು ಕೇಳಿ. ಇಲ್ಲಿ ಶರಣ ಸ್ವಾಮಿ, ಸಿದ್ದಣ್ಣ ಕಮಲಿಗೆ ಓದೋದು ಬರೆಯೋದು ಬರಕ್ಕಿಲ್ವಾ?
ಚಿಕ್ಕ ವಯಸ್ಸಿನಲ್ಲಿ ಕಳಿಸ್ಲಿಲ್ಲ, ಎಂತ ಕೆಲಸ ಮಾಡುತ್ತೆ? ಹೆಣ್ಣು ಮಕ್ಕಳಿಗೆ ಓದು ಬರ ಬಹಳ ಮುಖ್ಯ, ಎಲ್ಲ ಕೇಳ್ತಾರೆ. ನಮ್ಮ ಹುಡುಗಿ ನೋಡಕ್ ಲಕ್ಷಣವಾಗಿ ಅವಳಲ್ಲ. ಓ, ಲಕ್ಷಣ ಕಟ್ಕೊಂಡು ಏನ್ ಮಾಡ್ತೀಯಾ? ಮನುಷ್ಯನಿಗೆ ಓದು ಬರ ಮುಖ್ಯ. ಓ, ಒಳ್ಳೆ ಸಂಬಂಧ ಹಾಳು ಮಾಡ್ಬಿಟ್ಟಿಯಲ್ಲ, ಹಾಳು ಮಾಡ್ಬಿಟ್ಟೆ, ಹಾಳು ಮಾಡ್ಬಿಟ್ಟೆ. ಊರಿಗೆ ಕೆರೆ ಚಂದ, ಚಂದದ ಊರಿಗೆ ಕೆರೆ ಚಂದ, ಊರಿಗೆ ಕೆರೆ ಚಂದ, ಚಂದದ ಊರಿಗೆ ಕೆರೆ ಚಂದ. ಕೆರೆ ಕೆಳಗೆ ಚಂದದ ಬೆಳೆ, ಬೆಳೆ ಬೆಳೆದು ಊರು ಬೆಳೆದಿದೆ. ಏನ್ ಮಾಡ್ತಾ ಇದ್ಯಾ? ಓದ್ತಾ ಇದೀನಿ ಅಪ್ಪ. ಏನ್ ಓದ್ತಾ ಇರೋದ್ ನೀನು? ಸ್ಕೂಲ್ ಪುಸ್ತಕ. ನಾ ಹೇಳಿರ್ಲಿಲ್ಲ ನನಗೆ ಓದ್ಬೇಡ ಅಂತ? ಬೇಡ ಬೇಡ ಅಂದಿದ್ದೇ ಮಾಡ್ತೀಯ ನೀನು. ಅಟ್ಟಿಲ್ ಅಷ್ಟೊಂದ್ ಕೆಲ್ಸ ಐತೆ, ಅಲ್ಲಿ ಹೋಗಿ ಮಾಡೋದ್ ಬಿಟ್ಬಿಟ್ಟು ಇಲ್ಲಿ ಓದ್ತಾಳಂತೆ. ನೀ ಏನು ಓದ್ಬಿಟ್ಟು ಅಲ್ಲಿ ದಬಾಕೋದು? ಇದಿದ್ರೆ ತಾನೆ ಓದೋದ್ ನೀನು? ಯಾಕೆ ನಾನು ಹೇಳದ್ನಲ್ಲ, ಇದೆ ಮುಂದುವರಿಕೆ ಶಿಕ್ಷಣ ಕೇಂದ್ರ, ನಾನು ಸೇರ್ಕೊಂಡಿದ್ದೀನಿ, ನೀನು ಸೇರ್ಕೊ. ನಮ್ಮ ಥರನೇ ಇಲ್ಲಿ ಎಷ್ಟೊಂದು ಜನ ಇದ್ದಾರೆ. ಸರಳ ಟೀಚರ್ ಅಂತೂ ತುಂಬಾ ಒಳ್ಳೆಯವರು, ಓದೋದು ಬರೆಯೋದು ಎಲ್ಲ ಹೇಳ್ಕೊಡ್ತಾರೆ. ಒಳಗಡೆ ಹೋದ್ರೆ ನಿನಗೆ ಗೊತ್ತಾಗುತ್ತೆ. ಬಾ. ಯಾಕೋ ಬೇಡ ಅನಿಸುತ್ತೆ ಕಣೆ. ಏನಾಗಲ್ಲ ಬಾರೆ, ಏನಾಗಲ್ಲ, ಬಾ. ಯಾಕೆ ಸಾವಿತ್ರಿ ಲೇಟು? ಸ್ವಲ್ಪ ಕೆಲಸ ಇತ್ತು ಮೇಡಮ್. ಜನರಿಂದ ಊರ ಏಳಿಗೆ. ಇಲ್ಲ ನಿಂತ್ಕೊಂಡಿದ್ಯಾ? ಜನರ ಹೊಣೆ ಊರ ಏಳಿಗೆ. ಏನಾಗಲ್ಲ ಬಾ. ಏನಾಗಲ್ಲ ಅಂತ ಹೇಳದ್ನಲ್ಲ, ಬಾ. ಯಾರಿದು? ನನ್ನ ಫ್ರೆಂಡ್ ಕಂಬ್ಲಿ ಅಂತ. ಒಳಗಡೆ ಬನ್ನಿ. ಅವಳು ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ. ಹೌದಾ? ಎಲ್ಲರೂ ಇದಾರೆ ಅಂತ ಸಂಕೋಚನ? ನಾನೇ ಬಂದೆ. ನಿನ್ ಕತೆ ಕೇಳದ್ಮೇಲೆ ತುಂಬಾ ಬೇಜಾರಾಗ್ತಿದೆ ಕಮಲ. ನೋಡು, ನಿನ್ ಓದು ಬರಹ ಇಲ್ಲ ಅನ್ನೋ ಕಾರಣದಿಂದ ಯಾವುದೋ ಹುಡುಗನ ಕೈಲಿ ಅವಮಾನ ಮಾಡಿಸ್ಕೋಬೇಕಾಗುತ್ತೆ. ಅದಕ್ಕೆ ಹೆಣ್ಣಾದವಳಿಗೆ ವಿದ್ಯೆ ಅನ್ನೋದು ಇರಲೇಬೇಕು. ವಿದ್ಯೆ ಇದ್ರೆ ಏನನ್ನು ಬೇಕಾದರೂ ಪಡಿಬೋದು ಅಲ್ಲ ಕಣೆ ಸಾವಿತ್ರಿ? ನಿನಗಾದರೂ ಗೊತ್ತಾಗ್ಲಿಲ್ವಾ ಇವಳನ್ನ ನಮ್ಮ ಮುಂದುವರಿಕೆ ಶಿಕ್ಷಣ ಕೇಂದ್ರ ಕರ್ಕೊಂಡು ಬರಬೇಕಿತ್ತು ಅಂತ? ಇವರಪ್ಪ ಒಂಥರ ಮೇಡಮ್, ಯಾವುದಕ್ಕೂ ಬಿಡೋದೇ ಇಲ್ಲ ಅಂತಾರೆ. ಹೋಗಲಿ ಬಿಡು, ಈಗಲೂ ಏನು ಪ್ರಪಂಚ ಮುಳುಗೋಗ್ಲಿಲ್ಲ. ಕಮಲ, ನೀನು ನಮ್ಮ ಮುಂದುವರಿಕೆ ಶಿಕ್ಷಣ ಕೇಂದ್ರಕ್ಕೆ ಸೇರ್ಕೊ. ನೀನು ಓದು ಬರಹ ಕಲಿಬೋದು. ನಿನ್ ಹಾಗೆ ತುಂಬಾ ಜನ ಕಲಿತಾ ಇದ್ದಾರೆ, ನೀನು ಅವರಲ್ಲಿ ಒಬ್ಳಾಗು. ಹಾಗೇನೆ ಸ್ವಸಹಾಯ ಸಂಘಕ್ಕೆ ಸದಸ್ಯ ಆಗು, ಅಲ್ಲಿನ ಚಟುವಟಿಕೆಗಳನ್ನ ಕಲ್ತ್ಕೋ. ಆಮೇಲೆ ನೋಡು, ಊರಿನ ಜನ ಎಲ್ಲ ಹೇಗಿದ್ ಕಮಲ ಹೇಗಾದ್ಲು ಅಂತ ಮೂಗಿನ ಮೇಲೆ ಬೆರಳಿಟ್ಕೋತಾರೆ. ಆಮೇಲೆ ಗಂಡುಗಳೇ ನಿನ್ನನ್ನ ಹುಡ್ಕೊಂಡ್ ಬರ್ತಾರೆ. ಆ ಕಾಲ ಬಂದೇ ಬರುತ್ತೆ. ನಿಮ್ಮ ದಯೆಯಿಂದ ಓದು ಬರೆಯೋದ್ ಕಲ್ತ್ಕೊಂಡ್ರೆ ಸಾಕು ಮೇಡಮ್. ಅರೆ ಹೆದ್ರಕೋಬೇಡ, ನಾನಿದ್ದೀನಿ. ಮೊದ್ಲು ಈ ಸಂಕೋಚ ಬಿಡು, ಧೈರ್ಯದಿಂದ ಮುನ್ನುಗ್ಗು, ಏನ್ ಬೇಕಾದ್ರೂ ಸಾಧಿಸಬಹುದು. ಕಮಲಳ ಬದುಕಿನಲ್ಲಿ ಹೊಸ ಶಕೆ ಪ್ರಾರಂಭವಾಯಿತು. ಸರಳಾ ಮೇಡಂ ಸಹಾಯದಿಂದ ಮುಂದುವರಿಕೆ ಶಿಕ್ಷಣ ಯೋಜನೆಯಡಿ ಅಕ್ಷರ ಕಲಿಯಲು ತೊಡಗಿದಳು.
ನಾವು ನಾವು ಒಂದೇ ನಾಡಿನ ಜನ, ಒಂದೇ ನಾಡಿನ ಜನ. ನಾವು ನಾವು ನಡೆವ ನೆಲ ಒಂದೇ, ನಡೆವ ನೆಲ ಒಂದೇ. ನಾವು ನಾವು ಕುಡಿಯುವ ಜಲ ಒಂದೇ. ಗೌರ ಎಲ್ಲಿದ್ಯಾ? ಎಲ್ಲಿ ನಿಮ್ಮವ? ಗೊತ್ತಿಲ್ಲ ಅಪ್ಪಯ್ಯ. ಏ ಸಾವಿತ್ರಿ ಬಾ ಇಲ್ಲಿ. ಏನ್ ಮಾವ? ಏನಿದೆ ಕೈಯಲ್ಲಿ? ಕೈಯಲ್ಲಿ ಏನು ಇಲ್ಲ ಮಾವ. ಆ ಕೈಯಲ್ಲಿ ಓದು, ಓದು ಮಗಳೇ, ಓದಿ ವಿದ್ಯಾವಂತಳಾಗ. ವಿದ್ಯಾವಂತರಿಗೆ ಈಗ ಕಾಲ. ಸಂತಸದ ಬಾಳಿಗೆ ಓದು ಬರಹ. ಸಂತಸದ ಬಾಳಿಗೆ ಓದು ಬರಹ. ಗುಡ್. ಎಲ್ರು ಒಟ್ಟಿಗೆ ಹೇಳಿ, ಓದು ಬರಹ. ಕುತ್ಕೋ. ಇವತ್ತಿನ ಪಾಠದ ಮೊದಲನೇ ಅಕ್ಷರ ಸ. ಏನು ಸ? ಅಲ್ಲ ಸ. ಎರಡನೇ ಅಕ್ಷರ ಸೊನ್ನೆ. ಇದನ್ನ ಅನುಸ್ವಾರ ಅಂತ ಹೇಳ್ತಾರೆ. ಏನಂತಾರೆ? ಅನುಸ್ವಾರ. ಹಾ. ಮೂರನೇ ಅಕ್ಷರ ತ. ಏನು? ಥ ಅಲ್ಲ ತ. ನಾಲ್ಕನೇ ಅಕ್ಷರ ಬಂದು ಮತ್ತೆ ಸ. ಏನ್ ಹೇಳಿದ್ರಿ? ಸ. ಕರೆಕ್ಟ್. ಸಂತಸ. ಇವತ್ತಿನ ಪಾಠದ ಜೊತೆ ನಾನ್ ನಿಮ್ಗೊಂದು ಸ್ವರ ಚಿಹ್ನೆ ಕೂಡ ಹೇಳ್ಕೊಡ್ತೀನಿ, ಆಯ್ತಾ? ಈ ಚಿಹ್ನೆನ ಇದನ್ನ ಸ ಜೊತೆ ಸೇರಿಸಿದ್ರೆ ಸ ಆಗತ್ತೆ, ತ ಜೊತೆ ಸೇರಿಸಿದ್ರೆ ತ ಆಗತ್ತೆ. ಸೊ ಇವತ್ತಿನ ಪಾಠದಲ್ಲಿ ನಾವು ಮೂರ್ ಅಕ್ಷರಗಳ ಜೊತೆ ಒಂದೇನ್ ಕಲ್ತಿದೀವಿ? ಸ್ವರ ಚಿಹ್ನೆ ಕಲ್ತಿದೀವಿ. ಈಗ ಅವುಗಳನ್ನ ಬಳಸ್ಕೊಂಡು ಪದಗಳನ್ನ ರಚನೆ ಮಾಡೋದನ್ನ ಕಲಿಯೋಣ, ಆಯ್ತಾ? ಸ ಸರ, ಸ ಸರ, ಸ ಸಂಜೆ, ಸ ಸಂಜೆ. ಈಗ ತ, ತ ಥ, ತವರು, ತ ತವರು. ಈಗ ಇದೇ ತ ಜೊತೆ ಸ್ವರ ಚಿಹ್ನೆ ಸೇರಿಸಿದ್ರೆ ಏನಾಗುತ್ತೆ? ತ ಆಗುತ್ತೆ. ಇದನ್ನ ಬಳಸ್ಕೊಂಡು ಪದ ಮಾಡಿದ್ರೆ ತಾವರೆ, ತಾವರೆ. ಸೊ ಗೊತ್ತಾಯ್ತಲ್ಲ, ಬರೀ ತಾಗೆ ಈ ಸ್ವರ ಚಿಹ್ನೆನ ಬಳಸಿ ಏನ್ ಮಾಡಿದೀವಿ? ತಾವರೆ. ಸ ಸರ, ಸರ, ಸ ಸಂಜೆ, ಸ ಸಂಜೆ, ತ ತವರು, ತ ತವರು, ತ ತಾವರೆ, ತಾವರೆ. Thank you.
ಗೊತ್ತಾ ಕಮಲಾ? ನೋಡು, ಇದು ನಮ್ಮ ಸ್ವಸಹಾಯ ಸಂಘದ ಚಟುವಟಿಕೆಗಳು. ನೀನು ಓದು ಬರಹ ಜೊತೆ ಇದೆಲ್ಲಾನು ಕಲ್ತ್ಕೋಬೇಕು. ಬರೀ ಇಷ್ಟೇ ಅಲ್ಲ, ಇನ್ನು ಬೇಕಾದಷ್ಟು ಚಟುವಟಿಕೆಗಳಿದೆ, ನಾನು ಅದನ್ನೆಲ್ಲ ನಿನ್ಗೆ ಹೇಳ್ಕೊಡ್ತೀನಿ. ಕಮಲ ಸರಳ ಮೇಡಂ ಸಲಹೆಯಂತೆ ಆ ಊರಿನ ಸ್ವಸಹಾಯ ಸಂಘ ಅಂದರೆ SHGಯ ಸದಸ್ಯಳಾಗಿ ಅದರ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಳು. ಈ ಸಂಘದ ಸದಸ್ಯರು ಸಂಪಾದನೆಗೆ ಹಲವಾರು ಮಾರ್ಗಗಳನ್ನು ರೂಪಿಸಿಕೊಂಡಿದ್ದರು. ಮಣ್ಣಿನ ಸಾಮಗ್ರಿ ಮಾಡಿ ಮಾರುವುದು, ಹೂ ಕಟ್ಟುವುದು, ಟೈಲರಿಂಗ್ ಇವುಗಳಲ್ಲಿ ಪ್ರಮುಖವಾದವು. ಕಮಲ ಎಲ್ಲವನ್ನೂ ಕಲಿಯಲು ಪ್ರಾರಂಭಿಸಿದಳು. ನಿಂಗೆ ತುಂಬಾನೇ ಜಂಬ ಬಂದ್ಬಿಟ್ಟಿದೆ ಕಣೆ. ಯಾಕೆ? ಸರಳ ಮೇಡಮ್ ನೀನ್ ತುಂಬಾನೇ ಹೊಗಳ್ತಾ ಇದ್ರಮ್ಮ. ಏನೋಪ್ಪ, ತುಂಬಾನೇ ಜಾಣೆ ಇದ್ದಾಳವಳು, ಹೇಳ್ಕೊಟ್ಟಿದ್ನೆಲ್ಲ ಬೇಗ ಬೇಗ ಕಲ್ತ್ಕೋತಾಳೆ ಅಂತ ಹೇಳ್ತಾ ಇದ್ರು. ನಾನು ಏನೇ ಕಲ್ತಿದ್ರು ಅವ್ರ ಸಹಾಯದಿಂದಾನೆ ಕಣೆ. ಸರಳ ಮೇಡಮ್ ಎಷ್ಟು ಒಳ್ಳೆಯವರಲ್ವಾ? ಹೌದು, ತುಂಬಾನೇ ಒಳ್ಳೆಯವರು ಕಣೆ. ಈ ಊರಲ್ಲಿ ಹೆಂಗಸರು ಸಂಘ ಮಾಡ್ಕೊಂಡು ಸ್ವಲ್ಪ ಬದಲಾಗಿದ್ದಾರೆ ಅಂತಂದ್ರೆ ಅದಕ್ಕೆಲ್ಲ ಅವರೇ ಕಾರಣ. ಹಾಗಾದ್ರೆ ಇದೆಲ್ಲ ಮುಂಚೆ ಇರ್ಲಿಲ್ವಾ? ಅಯ್ಯೋ, ಅದನ್ನ ಯಾಕೆ ಹೇಳ್ತೀಯ? ನೀನ್ ಹೇಗಿದ್ಯೋ ನಮ್ಮ ಊರ ಹೆಂಗಸರೆಲ್ಲ ಹಾಗೆ ಇದ್ರು. ಸರಳ ಆ ಊರಿಗೆ ಬಂದಾಗ ಆ ಊರಿನಲ್ಲಿ ಸಂಘಟನೆ ಎಂಬುದೇ ಇರಲಿಲ್ಲ. ಸರಳ ಸಂಘಟನೆಯ ಮಹತ್ವವನ್ನು ಮನೆ ಮನೆಗೂ ಹೋಗಿ ವಿವರಿಸಿದಳು. ಸ್ವಸಹಾಯ, ಹೆಸರೇ ಹೇಳುವಂತೆ ನಮಗೆ ನಾವೇ ಸಹಾಯ ಮಾಡಿಕೊಳ್ಳುವುದು. ಮುಖ್ಯವಾಗಿ ಇದು ಉದ್ದೇಶಿಸಿರುವುದು ಹಳ್ಳಿಯ ಹೆಣ್ಣು ಮಕ್ಕಳನ್ನು. ಅಬಲೆಯರನ್ನು ಸಬಲೆಯರನ್ನಾಗಿ ಮಾಡುವುದು ಈ ಯೋಜನೆಯ ಮುಖ್ಯ ಉದ್ದೇಶ. ಒಂದಿಷ್ಟು ಹಳ್ಳಿಯ ಹೆಣ್ಣು ಮಕ್ಕಳು ಒಂದೆಡೆ ಸೇರಿ ಸಂಘಟಿತರಾಗಿ ತಮ್ಮ ಉಳಿತಾಯದ ಹಣವನ್ನು ನಿಗದಿತ ಪ್ರಮಾಣದಲ್ಲಿ ಸೇರಿಸುತ್ತಾ ಹೋಗುತ್ತಾರೆ. ನಂತರ ಬ್ಯಾಂಕಿನಲ್ಲಿ ಖಾತೆ ತೆರೆದು ಆ ಹಣವನ್ನು ತುಂಬುತ್ತಾರೆ. ಇಂಥ ಸಂಘಟನೆಗಳಿಗೆ ಬ್ಯಾಂಕ್ ಲಿಂಕೇಜ್ ಕೂಡ ದೊರೆಯುತ್ತದೆ. ಅವರು ಸಾಲದ ರೂಪದಲ್ಲಿ ಹಣ ಸಹಾಯ ಮಾಡುತ್ತಾರೆ. ಈ ಸೌಲಭ್ಯವನ್ನು ಪಡೆದ ಹೆಣ್ಣು ಮಕ್ಕಳು ಹಾಲು ಉತ್ಪಾದನೆ, ಕೋಳಿ ಸಾಕಾಣಿಕೆ, ಊದುಬತ್ತಿ ಹೊಸೆಯುವುದು ಮುಂತಾದ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಹಣ ಸಂಪಾದನೆಯ ಮಾರ್ಗ ಕಂಡುಕೊಳ್ಳುತ್ತಾರೆ. ಆದರೆ ಆರಂಭದಲ್ಲಿ ಹಲವಾರು ತೊಡಕುಗಳಿರುತ್ತವೆ. ಮುಖ್ಯವಾಗಿ ಮನೆಯ ಗಂಡಸರ ವಿರೋಧ ಎದುರಿಸಬೇಕಾಗುತ್ತದೆ. ಇದು ನಮ್ಮ ಮನೆ ಸಂಸಾರ ವಿಷಯ, ಈ ಜಾಗ ಸಂಸಾರದ ವಿಷಯನೇ ಇರ್ಬೋದು, ಆದ್ರೆ ಅದನ್ನ ಬೀದಿಗೆ ತಂದು ಇವ್ರನ್ನ ಯಾಕೆ ಹೊಡಿತಾ ಇದ್ದೀರಾ? ಅಲ್ಲ ಕಣ್ಣ, ನಿಮ್ಮ ಅಂತವರು ಸಂಘ ಸಂಘ ಅಂತ ನಮ್ ಸಂಸಾರನೇ ಹಾಳಾಗೋಯ್ತು. ಅವ್ರ ಹತ್ರ ಮಾತಾಡಬೇಡ, ನೋಡಿ ಈ ತರ ಬೀದಿಲೆಲ್ಲ ಹೆಂಗಸ್ನ ಹೊಡಿಬಾರ್ದು, ಏನೇ ಇದ್ರು ಮನೇಲಿ ಇಟ್ಕೊಳ್ಳಿ. ಅಲ್ರಮ್ಮ, ನಮ್ ಸಂಸಾರ ಯಾಕಮ್ಮ ಹಾಳ್ ಮಾಡ್ತೀರಿ? ಸಂಘ ಸಂಘ ಅನ್ಕೊಂಡು ಹೋಯ್ತಾರಮ್ಮ. ನಾನ್ ಮಾಡ್ತಾ ಸಂಸಾರಗಳು ಹಾಳಾಗ್ತಾ ಇಲ್ಲ, ಉದ್ಧಾರ ಆಗ್ತಾ ಇದೆ. ನಿಮ್ ಮಕ್ಳು ವಿದ್ಯಾ ಬುದ್ಧಿ ಕಲ್ತ್ರೆ ನಿಮ್ಗೆ ಒಳ್ಳೇದಲ್ವಾ? ನಿಮ್ ಮಕ್ಳು ಅಲ್ಲಿ ಇಲ್ಲಿ ಹೋಗಿ ಕೆಲ್ಸ ಮಾಡಕ್ ನಿಮ್ಗೂ ಇಷ್ಟನಾ? ಹೀಗೆ ನಮ್ ಸರಳ ಮೇಡಂ ಪ್ರಯತ್ನದಿಂದ ಈ ಸಂಘ ಈ ಹಂತದವರೆಗೂ ಬಂದಿದೆ. ಹಾ
ನಡಿಯಪ್ಪ ನಡಿಯೋ. ಗೊತ್ತಾಯ್ತು ನೀನೇನ್ ನೋಡ್ತಿದ್ಯಾ ಅಂತ. ಗೊತ್ತಾಯ್ತು ಅಲ್ರಿ, ಯಾವ್ದಾದ ಹುಡುಗಿನ್ ತೋರಿಸಿರಲ್ರಿ, ತೋರ್ಸಿದ್ರೆ ಇಂಥ ಹುಡುಗಿನ್ ತೋರಿಸ್ಬೇಕು. ಇವಳನ್ನ ಕೇಳಿ ನೋಡ್ತೀಯನು? ಕೇಳೋದೇನು, ಇವಳು ಹೂ ಅಂದ್ರೆ ಇಲ್ಲೇ ತಾಳಿ ಕಟ್ಟೋದೆ. ತಡ ಯಾಕೆ, ನಡಿ ಮತ್ತೆ. ಕಮ್ಮಂಗಿ, ಇವಳು ಯಾರು ಗೊತ್ತಾ? ಯಾರು? ಒಂದು ವರ್ಷದಿಂದ ಒಂದು ಹೆಣ್ಣು ನೋಡಿ ಬೇಡ ಅಂದಿಯಲ್ಲ, ಕಮಲಿ ಅಂತ. ಇದೇ ಊರಿನ ಸಿದ್ದಪ್ಪನ ಮಗಳು, ಅವಳೇ ಇವಳು. ಅವಳ ಇವಳು? ಹ್ಞೂ. ಇಷ್ಟೊಂದು ಬದಲಾಗ್ಬಿಟ್ಟವಳೆ. ಓದು ಬರಹ ಅನ್ನೋದು ಎಂಥ ಮನುಷ್ಯನೂ ಬದಲಾವಣೆ ಮಾಡಿಬಿಡುತ್ತೆ. ಇವಳು ಬದಲಾವಣೆಗೆ ಕಾರಣ ಸ್ವಸಹಾಯ ಸಂಘ, SHG ಅಂತಾರಲ್ಲ ಅದು. ಆ ಸಂಘದ ಸದಸ್ಯ ಇವಳು. ದಿನವಿಡೀ ಕೆಲಸ ಮಾಡ್ತಾಳೆ, ಕೈ ತುಂಬ ಸಂಪಾದನೆ ಮಾಡ್ತಾಳೆ. ಹಾಗಾಗಿ ಈ ಬದಲಾವಣೆ. ಹಾಗಾದ್ರೆ ನಾನು ಇವಳನ್ನೇ ಮದುವೆ ಆಗ್ಬಿಡ್ತೀನಿ. ಸರಿಯಾಗಿ ಯೋಚನೆ ಮಾಡು. ನೀನು ಬೇಡ ಅಂದ ಹೆಣ್ಣು ಇವಳು. ಈಗ ಬೇಕು ಅಂತ ಇದ್ದೀನಲ್ಲ. ತುಂಟ ಅವ್ವ, ನೀನೇನಂತೀಯವ್ವ? ಅವಳನ್ನೇ ಕೇಳ್ತೀನಿ, ಕೇಳ್ಕೊಳೋ. ಚೆನ್ನಾಗಿದ್ಯಾನವ್ವ ಕಮಲವ್ವ? ಚೆನ್ನಾಗಿದ್ದೀನಿ. ನಾನು ಗಿಪ್ತಿ ಆಯ್ತಾ? ಒಂದು ವರ್ಷದಿಂದ ಒಂದು ಗಂಡು ಬಂದಿತ್ತು ನಿನ್ನ ನೋಡೋದಕ್ಕೆ, ಆ ಗಾಡಿ ಮೇಲೆ ಕೂತಲ್ಲ ಅವನೇ. ಓದಕ್ಕೆ ಬರಕ್ ಬರಲ್ವಂತೆ ಇಡಿಯಟ್. ಅವರೇನಾ ಇವರು? ಹ್ಮ್, ನೀನು ಬೇಡ ಅಂದಿದ್ದ ನೋಡು. ಹೌದೌದು, ಅವ್ರ ಹತ್ರ ಒಂದ್ ನಿಮಿಷ ಮಾತಾಡ್ಬೋದಾ? ಅಯ್ಯೋ, ಅವನು ನಿನ್ನ ಹತ್ರ ಮಾತಾಡ್ಬೇಕು ಅಂತ ಕಾಯ್ತಾ ಇದ್ದಾನೆ, ಧಾರಾಳವಾಗಿ ಹೋಗಮ್ಮ. ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನನ್ ಗುರುತು ನಿಮ್ ಸಿಕ್ತಾ? ನಿಮ್ಮನ್ನೆಲ್ಲಾರು ಮರೆಯಕ್ಕಾಗತ್ತಾ? ನನ್ನಲ್ಲಿ ಬದಲಾವಣೆ ಆಗಿರೋದೇ ನಿಮ್ಮಿಂದ. ಛೇ ಛೇ ಛೇ, ತುಂಬಾ ದೊಡ್ಡ ಮಾತು, ಯಾಕೆ ಹೀಗೆಲ್ಲ ಹೇಳ್ತಿದ್ದೀರಿ? ಇಲ್ಲ ಸರ್, ನಾನು ಈ ಹಂತಕ್ಕೆ ಬರೋದಕ್ಕೆ ನಿಮ್ಮ ಪಾತ್ರ ತುಂಬ ಇದೆ. ಹಾಗೆ ನೋಡೋಕ್ಕೋದ್ರೆ ನಿಮ್ಮ ಫೋಟೋನ ನಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು. ಛೇ ಛೇ ಛೇ, ತುಂಬ ದೊಡ್ಡ ಮಾತು. ಫೋಟೋ ಪೂಜೆ ಇವೆಲ್ಲ ಏನಕ್ಕೆ? ನಾನು ಇನ್ನೂ ನಿಮ್ಮ ಮನಸ್ಸಲ್ಲಿ ಇದೀನಲ್ಲ, ಅಷ್ಟೇ ಸಾಕು. ನಿಜವಾಗ್ಲೂ ಇವತ್ತು ನಂಗೆ ತುಂಬ ಸಂತೋಷ ಆಗ್ತಾ ಇದೆ. ನಿಮ್ಮನ್ನು ಇವತ್ತು ನೋಡಿದ್ನಲ್ಲ, ರಿಯಲಿ ನಾನು ತುಂಬ ಲಕ್ಕಿ ಪರ್ಸನ್, ತುಂಬ ಅದೃಷ್ಟವಂತ. ಹಾಗೆ ನೋಡೋಕ್ಕೋದ್ರೆ ನಾನು ಅದೃಷ್ಟವಂತೀನಿ. ಹೌದೌದು, ನಿಜ. ಕಮಲ, ನಿನ್ನ ಹತ್ರ ಒಂದು ಮಾತು ಹೇಳಬೇಕಿತ್ತು. ಸಾರಿ ಸಾರಿ, ನಿಮ್ಮನ್ನ ನೀನು ಅಂತ ಏಕವಚನದಲ್ಲಿ ಮಾತಾಡ್ತಾ ಇದ್ದೀನಿ, ಬೇಜಾರಿಲ್ಲ ತಾನೆ? ಪರವಾಗಿಲ್ಲ, ಮಾತಾಡಿ. ಅದು ಐ ಆಮ್ ಸ್ಟಿಲ್ ಬ್ಯಾಚುಲರ್ ಯುನು, ಇನ್ನೂ ಮದುವೆ ಆಗಿಲ್ಲ, ನನಗೆ ಯಾರು ಜೋಡಿನೇ ಸಿಗಲಿಲ್ಲ. ನಿಮ್ಮನ್ನು ನೋಡಿದ್ಮೇಲೆ ನೀವೇ ನನಗೆ ಸರಿಯಾದ ಜೋಡಿ ಅಂತ ಅನ್ನಿಸ್ತಾ ಇದೆ. ಅದು ನಾನು ನಿಮ್ಮ ಜೊತೆ ಮದುವೆ. ಕ್ಷಮಿಸಿ ಸರ್, ನನಗೆ ಈಗಾಗಲೇ ಮದುವೆ ಗೊತ್ತಾಗಿದೆ. ನಾನು ಬರ್ತೀನಿ, ಬಾಯ್.